ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಿಗಾರ್ಡಿಂಗ್ NPS. ಸೊ ಕರ್ನಾಟಕದಲ್ಲಿ NPS ಜಾರಿಗೆ ತರಬೇಕು ಅಂತ ತುಂಬ ದಿನಗಳಿಂದ ಸರ್ಕಾರಿ ನೌಕರರು ಹೋರಾಟವನ್ನು ಮಾಡ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವಾಗ ಮಾಡು ಇಲ್ಲವೇ ಮಡಿ ಅನ್ನೋ ಲೆಕ್ಕಕ್ಕೆ ಸರ್ಕಾರಿ ನೌಕರರು ಇಳಿದಿರುವಂಥದ್ದು ಒಂದು ಫೈನಲ್ ಆಗಿ ಪತ್ರವನ್ನು ರಿಲೀಸ್ ಮಾಡಲಾಗ್ತಿದೆ. ಸೊ ಕರ್ನಾಟಕ ಸರ್ಕಾರಕ್ಕೆ ಖಡಕ್ ಆಗಿ ಎಚ್ಚರಿಕೆಯನ್ನು ರಿಲೀಸ್ ಮಾಡುವಂಥ ಟೈಮ್ ಬಂದಿದೆ ಇವಾಗ. ಸೊ ಜಂಟಿ ಕ್ರಿಯಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ನಿನ್ನೆ ತಾನೇ. ಆ್ಯಂಡ್ ಇವಾಗ ಸರ್ಕಾರದ ಮುಂದೆ ಎಲ್ಲ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಇಡೋಕ್ಕೆ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಲಾಗ್ತಿದೆ. ಸೊ ಏನಿದೆ ಈ ಒಂದು ಪತ್ರದಲ್ಲಿ, ಯಾವ ರೀತಿ ಸರ್ಕಾರಿ ನೌಕರರು NPS ಜಾರಿಗೆ ತರಲು ಹೋರಾಟವನ್ನು ನಡೆಸ್ತಿದ್ದಾರೆ, ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ರೈಟ್. ಸೊ 2006 ಬ್ಯಾಚಿಂದ NPS ಕ್ಯಾನ್ಸಲ್ ಮಾಡಲಾಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ NPS ಜಾರಿಗೆ ಮಾಡಲಾಯಿತು, OPS ಕ್ಯಾನ್ಸಲ್ ಮಾಡಲಾಗಿತ್ತು. ಆಯಿತಾ, ಆ ಒಂದು OPS ವಾಪಸ್ ಕೊಡಿ ಅಂತ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾಗಿದೆ. ಬಟ್ ಅದಕ್ಕೆ ಸರ್ಕಾರ ಇನ್ನೂ ಸ್ಪಂದಿಸ್ತಾ ಇಲ್ಲ, ಅದಕ್ಕೆ ಇವಾಗ ಹೋರಾಟ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್, ನೀವು ನೋಡ್ಬೋದು, ನೋಂದಣಿ ಸಂಖ್ಯೆ ಕೂಡ ಇದೆ. ಸೊ ಇದಾದಮೇಲೆ ಪತ್ರದಲ್ಲಿ ಏನಿದೆ ಅಂತ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ 2022 ಸಭಾ ಸೂಚನಾ ಪತ್ರ ಅಂತ. ದಿನಾಂಕ 9/10/2022 ಮಹರ್ಷಿ ವಾಲ್ಮೀಕಿ ಜಯಂತಿ ಅಥವಾ ಈದ್ ಮಿಲಾದ್ ಇರುವುದರಿಂದ ಅನೇಕ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯನ್ನು ಮುಂದೂಡಲು ಕೋರಿರುವುದರಿಂದ ದಿನಾಂಕ 9/10/2022 ನಿಗದಿಗೊಳಿಸಿರುವ ಸಭೆಯನ್ನು ಮುಂದೂಡಿ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ದಿನಾಂಕ 10/10/2022 ಬೆಳಿಗ್ಗೆ 10:30 ಚನ್ನಬಸಪ್ಪ ಸಭಾಂಗಣ, ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್, ಬೆಂಗಳೂರು. ಸೊ ಬೇಸಿಕಲಿ ಏನಾಗಿದೆ, ನಮ್ಮ ಒಂದು ಬೇಡಿಕೆಗಳನ್ನು, ಸರ್ಕಾರಿ ನೌಕರರ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ ಒಂದು ಸಭೆಯನ್ನು ನಿರ್ಧರಿಸಲಾಗಿತ್ತು 9/10/2022. ಬಟ್ ಆ ಒಂದು ದಿನದಲ್ಲಿ ಈದ್ ಮಿಲಾದ್ ಅಥವಾ ಇದೊಂದು ವಾಲ್ಮೀಕಿ ಜಯಂತಿ ಇರೋದ್ರಿಂದ ಅದನ್ನು ಈಡೇರಿಸೋಕ್ಕಾಗಲಿಲ್ಲ, ಎಲ್ಲ ಪದಾಧಿಕಾರಿಗಳು ರಜೆಯಲ್ಲಿದ್ದರು. ಸೊ ಆದ ಕಾರಣ ಅದನ್ನು ಒಂದಿನ ಎಕ್ಸ್ಟೆಂಡ್ ಮಾಡಲಾಗಿದೆ. ಅಂದರೆ 9/10/2022 ನಡೀಬೇಕಾಗಿತ್ತು, ಅದನ್ನು ಇವಾಗ 10/10/2022 ನಡೆಸಲಾಗ್ತಿದೆ. ಅದು ಬೆಳಿಗ್ಗೆ 10:30 ಸ್ಟಾರ್ಟ್ ಆಗುತ್ತೆ. ಯಾವೊಂದು ಪ್ಲೇಸು? ಚನ್ನಬಸಪ್ಪ ಸಭಾಂಗಣ, ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್, ಬೆಂಗಳೂರು. ಇಲ್ಲಿ ನಡೆಯುವಂಥದ್ದು ಸದರಿ ಸಭೆಗೆ ರಾಜ್ಯ ಪದಾಧಿಕಾರಿಗಳು, ರಾಜ್ಯ ಪರಿಷತ್ ಸದಸ್ಯರು, ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಕಡ್ಡಾಯವಾಗಿ ಹಾಜರಿದ್ದು ಸಲಹೆ ಸೂಚನೆಯನ್ನು ನೀಡಲು ಕೋರಲಾಗಿದೆ. ಸೊ ಅವರಿಗೆಲ್ಲರೂ ಕೂಡ ಇಲ್ಲಿ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳೋಕೆ, ಒಂದು ಸಲಹೆ ಸೂಚನೆ ನೀಡೋಕೆ ಕರೆಯಲಾಗಿದೆ. ಸೊ ನೋಡಿ, ಸಭೆ ಅಜೆಂಡಾ, ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಭೆ ಅಜೆಂಡಾ ಏನಿದೆ ಅಂತ, ಸಭೆ ಅಜೆಂಡಾ, ಫಸ್ಟ್ ಆಫ್ ಆಲ್ ನೀವು ನೋಡೋದಾದರೆ NPS ರದ್ದತಿಗಾಗಿ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ದಿನಾಂಕ ನಿಗದಿಪಡಿಸುವುದು. ಸೊ NPS ಈ ಒಂದು ಹೋರಾಟಕ್ಕೆ ಮಾಡು ಇಲ್ಲವೇ ಮಡಿ, ಸೊ ಫುಲ್ ಆ್ಯಂಡ್ ಫೈನಲ್ ಅಂತ ಹೇಳ್ಬೋದು. ಈ ಒಂದು NPS ಯೋಜನೆ ಜಾರಿ ತರೋಕ್ಕೆ ಮಾಡು ಇಲ್ಲವೇ ಮಡಿ ಈ ಒಂದು ಹೋರಾಟವನ್ನು ಮಾಡಲಾಗ್ತಿದೆ. ಅಂದರೆ ಇದರಲ್ಲಿ ಸರ್ಕಾರ ಸೋಲ್ಬೇಕು ಅಥವಾ ಸರ್ಕಾರಿ ನೌಕರರು ಸೋಲ್ಬೇಕು, ಎರಡೇ ಆಪ್ಷನ್ಸ್ ಇರ್ಬೋದು. ಸೊ ಒಂದು ಸರ್ಕಾರ ಕೊಡಬೇಕು, ಇಲ್ಲಾಂದರೆ ಕೊಡದೇ ಇರ್ಬೋದು. ಆಯಿತಾ, ಸೊ ಮಾಡು ಇಲ್ಲವೇ ಮಡಿ ಆ ರೀತಿ ಒಂದು ಫೈನಲ್ ಆದಂಥ ಒಂದು ಹೋರಾಟವನ್ನು ಮಾಡೋಕ್ಕೆ ಸರ್ಕಾರಿ ನೌಕರರು ಸಿದ್ಧರಾಗಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಹೋರಾಟದ ಪೂರ್ವ ಸಿದ್ಧತೆಯ ಜವಾಬ್ದಾರಿ ಹಂಚಿಕೆ ಕುರಿತು ಚರ್ಚಿಸಿ ನಿರ್ಧರಿಸುವುದು. ಸೊ ಹೋರಾಟ ಮಾಡಬೇಕಂದ್ರೆ ಸುಮ್ಮನೆ ಹೋರಾಟ ಮಾಡೋಕ್ಕಾಗಲ್ಲ, ಅದಕ್ಕೆ ಪೂರ್ವ ತಯಾರಿ ಬೇಕಾಗುತ್ತೆ, ಎಲ್ಲ ಜನರನ್ನು ಕ್ರೋಢೀಕರಿಸಬೇಕಾಗುತ್ತೆ. ಸೊ ಅದರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗುವುದು. ಮೂರನೇ ಪಾಯಿಂಟ್ ಹೇಳುತ್ತೆ, ರಾಜ್ಯ ಸಂಘವನ್ನು ಪುನರ್ರಚಿಸುವುದು. ಸೊ ಇವಾಗ ಇರುವಂಥ ರಾಜ್ಯ ಸಂಘ, ರಾಜ್ಯ ನೌಕರರ ಸಂಘ ಯಾವುದೇ ರೀತಿಯಂಥ ಕೆಲಸ ಮಾಡ್ತಾ ಇಲ್ಲ, ಯಾವುದೇ ರೀತಿಯಂಥ ಯೋಜನೆಗಳು ಇಲ್ಲಿ ಬರ್ತಾ ಇಲ್ಲ. CA ಷಡಾಕ್ ಸೇರಿಯವರು ಸುಮ್ಮನೆ ಅಧ್ಯಕ್ಷರಾಗಿ ಕೂತ್ಕೊಂಡಿದ್ದಾರೆ, ಅವರು ಯಾವುದೇ ರೀತಿಯಂಥ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಇವಾಗ ಅದನ್ನು ಪುನರ್ರಚಿಸೋಕೆ ಇಲ್ಲಿ ಹೇಳಲಾಗ್ತಿದೆ. ಹೋರಾಟಕ್ಕೆ ಅಗತ್ಯವಿರುವ ಸಂಪನ್ಮೂಲ ಕ್ರೋಢೀಕರಣದ ಕುರಿತು ಕ್ರಮ ವಹಿಸೋದು. ಸೊ ಇದು ಹೋರಾಟಕ್ಕೆ ಅಗತ್ಯವಿರುವಂಥ ಸಂಪನ್ಮೂಲಗಳು, ಅಂದರೆ ಹೋರಾಟದ ಬ್ಯಾನರ್ಸ್ಗಳಾಗಿರ್ಬೋದು, ಅಲ್ಲಿಂದ ಲೈಸೆನ್ಸ್ ತಗೊಳ್ಳೋದಾಗಿರ್ಬೋದು, ಎಲ್ಲ ಕ್ರಿಯೆಗಳನ್ನು ಕ್ರೋಢೀಕರಿಸುವುದು, ಅದನ್ನು ಜಾರಿ ಮಾಡುವುದು, ಅಧ್ಯಕ್ಷರ ಅಪ್ಪನ ಮೇರೆಗೆ ಇತರ ವಿಷಯಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡಲಾಗುತ್ತದೆ ಅಂತ ಹೇಳಲಾಗ್ತಿದೆ. ಸೊ ಈ ಒಂದು ಲೆಟರನ್ನು ಯಾರಿಗೆಲ್ಲ ಕಳಿಸಲಾಗಿದೆ ಅಂತ ನೋಡ್ಬೋದು. ರಾಜ್ಯದ ಪದಾಧಿಕಾರಿಗಳು, ರಾಜ್ಯ ಪರಿಷತ್ ಸದಸ್ಯರು, ಜಿಲ್ಲಾಧ್ಯಕ್ಷರು, ಇವರಿಗೆಲ್ಲ ಈ ಒಂದು ಲೆಟರ್ನ ಇಲ್ಲಿ ಕಳಿಸಲಾಗಿದೆ. ಸೊ ಇಲ್ಲಿ ಸೈನ್ ಕೂಡ ನೀವು ನೋಡ್ತಿರುವಂಥದ್ದು, ತಮ್ಮ ವಿಶ್ವಾಸಿ ಶಾಂತಾರಾಮ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘ. ಇಲ್ಲಿ ಫೋನ್ ನಂಬರ್ ಕೂಡ ಇದೆ, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಯಿತಾ, ಸೊ ಇದಾದಮೇಲೆ ನೆಕ್ಸ್ಟ್ ಈ ಎಡಗಡೆಯಲ್ಲಿ ಬರೆದಿದ್ದಾರೆ, ಗೌರವ ಸಲಹೆಗಾರರು, SSLD ರಾಜ್ಯಾಧ್ಯಕ್ಷರು ಶಾಂತಾರಾಮ್, ಹಿರಿಯ ಉಪನ್ಯಾಸಕರು, ಪ್ರಧಾನ ಕಾರ್ಯದರ್ಶಿ, ಉಪನ್ಯಾಸಕರು, ಕಾರ್ಯದರ್ಶಿ, ಖಜಾಂಚಿ, ಜಂಟಿ ಕಾರ್ಯದರ್ಶಿ. ಸೊ ಇವೆಲ್ಲ ಜನ ಇದ್ದೇ ಇರ್ತಾರೆ. ಸೊ ಅವ್ರ ಬಗ್ಗೆ ನೀವು ಇಲ್ಲಿ ಡೀಟೇಲ್ಸ್ನ ಪಡೆಯಬಹುದು. ಸೊ ಒಟ್ಟಿನಲ್ಲಿ NPS ಜಾರಿ ಮಾಡೋಕ್ಕೆ ಸರ್ಕಾರಿ ನೌಕರರು ಇಲ್ಲಿ ಒಂದು ಫುಲ್ ಆ್ಯಂಡ್ ಫೈನಲ್ ಸ್ಟ್ರೈಕನ್ನು ಮಾಡೋಕ್ಕೆ ರೆಡಿಯಾಗಿದ್ದಾರೆ.
ಸೊ ಅದರ ಬಗ್ಗೆ ಪಾಸಿಬ್ಲಿ 10ನೇ ತಾರೀಕಿನಂದು ಇಲ್ಲಿ ಚರ್ಚೆ ಮಾಡಲಾಗಿ ಒಂದು ಫೈನಲ್ ಡಿಸಿಷನ್ನ ತೆಗೆದುಕೊಳ್ಳಲಾಗುತ್ತದೆ. ಸೊ ನಿಮಗೆ ಏನನ್ಸುತ್ತೆ, ಯಾವ ರೀತಿ ನಡೀಬೋದು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದೇ ರೀತಿಯಂಥ ಅಪ್ಡೇಟ್ಸ್ನ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.